ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ 2ನೇ ಟರ್ಮಿನಲ್ ನಮ್ಮ ಬೆಂಗಳೂರಿನ ಗಾರ್ಡನ್ ಸಿಟಿ ಹೋಲಿಕೆಯ ಮಾದರಿಯಲ್ಲಿ ನಿರ್ಮಾಣ ಆಗಿದ್ದು, ಈ ವಿಶೇಷ ಮಾದರಿಯ ಕಟ್ಟಡವು ಎಲ್ಲರ ಮೆಚ್ಚುಗೆ ಪಡೆಯಿತು. ಇದೇ ಏರ್ಪೋರ್ಟ್ ಟರ್ಮಿನಲ್ ನ ಮಾದರಿಯಲ್ಲಿ ನಮ್ಮ ಬೆಂಗಳೂರಿನಲ್ಲೊಂದು ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡಬೇಕೆಂಬ ನಿರ್ಧಾರದಿಂದ 2015-16ರಲ್ಲಿ ಬೆಂಗಳೂರಿನ ಬೈಯಪ್ಪನ ಹಳ್ಳಿ ಬಳಿ 314 ಕೋಟಿ ವೆಚ್ಚದಲ್ಲಿ ನಮ್ಮ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿನ ವಿನೂತನ ರೀತಿಯ ಫುಲ್ಲಿ ಸೆಂಟ್ರಲೈಸ್ಡ್ ಏರ್ ಕಂಡೀಷನ್ ಸೌಲಭ್ಯವಿರುವ, ಇಷ್ಟೊಂದು ವಿಶೇಷತೆ ಇರುವ ಕಟ್ಟಡವನ್ನು ನಮ್ಮ ಬೆಂಗಳೂರಿನಲ್ಲಿ ನಿರ್ಮಿಸಬೇಕೆಂಬ ಘೋಷಣೆ ಆಯಿತು. ಗ್ರೀನ್ ಫೀಲ್ಡ್ ಮಾದರಿಯ ಕಟ್ಟಡವನ್ನು 2018ರ ಡಿಸೆಂಬರ್ನಷ್ಟೊತ್ತಿಗೆ ನಿರ್ಮಾಣ ಪೂರ್ಣಗೊಳಿಸುವ ಗುರಿಯೊಂದಿಗೆ ನಿರ್ಮಾಣ ಕಾರ್ಯ ಪ್ರಾರಂಭ ಆಯಿತಾದರೂ ನಾನಾ ಕಾರಣಗಳಿಂದ ವಿಳಂಬ ಆಗತೊಡಗಿತು. ಕಡೆಗೆ 2021ರ ಮಾರ್ಚ್ನಷ್ಟೊತ್ತಿಗೆ ನಿರ್ಮಾಣ ಕಾರ್ಯ ಪೂರ್ಣ ಆಯಿತಾದರೂ ಕೋವಿಡ್ ಲಾಕ್ಡೌನ್ ಮತ್ತು ನಮ್ಮ ದೇಶದ ಪ್ರಧಾನಿಗಳಾದ ಮೋದಿಯವರು ಈ ಟರ್ಮಿನಲ್ನ ಉದ್ಘಾಟನೆ ಮಾಡಲು ಅಲಭ್ಯ ಇದ್ದ ಕಾರಣ ಕಡೆಗೆ 1.5 ವರ್ಷದ ನಂತರ 2022ರ ಜೂನ್ 6ಕ್ಕೆ ಈ ಟರ್ಮಿನಲ್ ಅನ್ನು ಸಾರ್ವಜನಿಕರ ಉಪಯೋಗಕ್ಕೆ ತೆರೆಯಲಾಯಿತು. ಮತ್ತು ಈ ಟರ್ಮಿನಲ್ಗೆ ನಮ್ಮ ಭಾರತ ರತ್ನ, ನಮ್ಮ ಹೆಮ್ಮೆಯ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿಡಲಾಯಿತು. 7 ಪ್ಲಾಟ್ಫಾರ್ಮ್ ಮತ್ತು 11 ಲೈನ್ಗಳನ್ನು ಹೊಂದಿರುವ ಈ ಟರ್ಮಿನಲ್ನಲ್ಲಿ ಪ್ರತಿದಿನ 1 ಲಕ್ಷದಷ್ಟು ಜನರಿಗೆ ಸೇವೆ ಒದಗಿಸಬಹುದಾಗಿದೆ. ಈ ಟರ್ಮಿನಲ್ನಲ್ಲಿ ಪ್ರತಿ ಪ್ಲಾಟ್ಫಾರ್ಮ್ 15 ಮೀಟರ್ ಅಗಲ ಮತ್ತು 600 ಮೀಟರ್ನಷ್ಟು ಉದ್ದ ಇದೆ. ಪ್ರಸ್ತುತ ಈ ಟರ್ಮಿನಲ್ನಲ್ಲಿ ಪ್ರತಿದಿನ 50 ಟ್ರೈನ್ಗಳು ಓಡಾಟ ನಡೆಸುತ್ತಿದ್ದು 22,000 ಜನ ಪ್ರತಿದಿನ ಈ ಟರ್ಮಿನಲ್ ಅನ್ನು ಉಪಯೋಗಿಸುತ್ತಿದ್ದಾರೆ. ಈ ಟರ್ಮಿನಲ್ನ ಹೊರಗಡೆ ಇಲ್ಲಿಗೆ ಬರುವ ಪ್ರಯಾಣಿಕರ ಅನುಕೂಲಕ್ಕಾಗಿ 250 ಕಾರ್ ಪಾರ್ಕಿಂಗ್, 900 2-ವೀಲರ್ ಪಾರ್ಕಿಂಗ್ ಮತ್ತು 100 ಆಟೋ ಮತ್ತು ಟ್ಯಾಕ್ಸಿಗಳು ನಿಲ್ಲುವಷ್ಟು ಜಾಗದಲ್ಲಿ ಪಾರ್ಕಿಂಗ್ ಮತ್ತು ನಿಲುಗಡೆಯ ವ್ಯವಸ್ಥೆ ಮಾಡಲಾಗಿದೆ. ಈ ಟರ್ಮಿನಲ್ ಕಟ್ಟಡ 4,200 ಸ್ಕ್ವೇರ್ ಮೀಟರ್ನಷ್ಟು ವಿಸ್ತಾರವಾಗಿದ್ದು ಇದು ಫುಲ್ಲಿ ಸೆಂಟ್ರಲೈಸ್ಡ್ ಏರ್ ಕಂಡೀಷನ್ ಕಟ್ಟಡ ಆಗಿದೆ. ಮತ್ತು ಈ ತರದ ಕಟ್ಟಡದ ರೈಲ್ವೆ ಸ್ಟೇಷನ್ ನಮ್ಮ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಈ ಗ್ರೀನ್ ಫೀಲ್ಡ್ ಮಾದರಿಯ ಕಟ್ಟಡದಲ್ಲಿ ರೈನ್ ಹಾರ್ವೆಸ್ಟಿಂಗ್ ಫೆಸಿಲಿಟಿ ಮತ್ತು ವಾಟರ್ ಸ್ಟೋರೇಜ್ ಮಾಡುವ ವ್ಯವಸ್ಥೆ ಇದ್ದು, ಈ ಕಟ್ಟಡದಲ್ಲಿ 4 ಲಕ್ಷ ಲೀಟರ್ನಷ್ಟು ದೊಡ್ಡದಾದ ಸ್ವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನು ಸಹ ಹೊಂದಿದೆ. ಈ ಕಟ್ಟಡವು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಮಾದರಿಯ ಕಟ್ಟಡ ಆದ ಕಾರಣ ಈ ಹೊಸದಾಗಿ ನಿರ್ಮಾಣ ಆದ ಟರ್ಮಿನಲ್ಗೆ ಬರುವುದಕ್ಕೆ ಮತ್ತು ಇಲ್ಲಿ ರೈಲುಗಳಲ್ಲಿ ಬರುವ ಪ್ರಯಾಣಿಕರು ಅವರು ಹೋಗಬೇಕಾದ ಕಡೆಗಳಿಗೆ ಹೋಗಲಿಕ್ಕೆ BMTC ಅವರು 10 ರೂಟ್ಗಳ ಬಸ್ಗಳನ್ನು ಇಲ್ಲಿಗೆ ಬಂದು ಹೋಗುವ ರೀತಿ ರೂಟ್ ಕಲ್ಪಿಸಿಕೊಟ್ಟಿದ್ದಾರೆ. ಪ್ರತಿದಿನ ಸರಿಸುಮಾರು 144 BMTC ಬಸ್ಗಳ ಟ್ರಿಪ್ಗಳನ್ನು BMTC ಈ ಟರ್ಮಿನಲ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ. 2022ರ ಜೂನ್ 6ರಿಂದ ಸೇವೆ ಸಲ್ಲಿಸುತ್ತಿರುವ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ ಇದೇ ವರ್ಷ 2024ರ ಫೆಬ್ರವರಿಯಲ್ಲಿ ಎಲಿವೇಟೆಡ್ ರೋಟರಿ ಫ್ಲೈಓವರ್ ಮತ್ತು ರೈಲ್ವೆ ಓವರ್ ಬ್ರಿಡ್ಜ್ ನಿರ್ಮಿಸುವ ಪ್ರಾಜೆಕ್ಟ್ ಅನ್ನು ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. 263 ಕೋಟಿ ವೆಚ್ಚದಲ್ಲಿ 1.5 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಮತ್ತು 2 ಲೇನ್ನಷ್ಟು ಅಗಲದ ರೈಲ್ವೆ ಓವರ್ ಬ್ರಿಡ್ಜ್ ನಿರ್ಮಿಸುವ ಪ್ರಾಜೆಕ್ಟ್ ಇದಾಗಿದೆ. ಈ ಪ್ರಾಜೆಕ್ಟ್ಗೆ ನಮ್ಮ ರಾಜ್ಯದ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸಿಕ್ಕಿದ್ದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಡಿಯಲ್ಲಿ ಈ ಪ್ರಾಜೆಕ್ಟ್ ನಿರ್ಮಾಣ ಆಗಲಿದೆ. ಈ ತರದ ರೋಟರಿ ಫ್ಲೈಓವರ್ ಬ್ರಿಡ್ಜ್ ನಮ್ಮ ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ನಿರ್ಮಾಣ ಆಗುತ್ತಿದ್ದು, ಈ ಫ್ಲೈಓವರ್ ಬ್ರಿಡ್ಜ್ ನೆರವಿನಿಂದ ಎಲ್ಲ 4 ದಿಕ್ಕುಗಳಿಂದ ಈ ಟರ್ಮಿನಲ್ಗೆ ಬರುವ ಜನ ಸುಲಭವಾಗಿ, ಯಾವುದೇ ಟ್ರಾಫಿಕ್ ಜಾಮ್ ಒತ್ತಡ ಇಲ್ಲದೆ ಟರ್ಮಿನಲ್ನ ಒಳಗೆ ಬರಬಹುದಾಗಿದೆ. ಈ ಫ್ಲೈಓವರ್ನ ನಿರ್ಮಾಣ ಎಂದು ಪ್ರಾರಂಭ ಆಗುತ್ತದೆ, ಇದನ್ನು ಯಾರು ನಿರ್ಮಾಣ ಮಾಡುತ್ತಿದ್ದಾರೆ, ಇದರ ವಿನ್ಯಾಸ ಹೇಗೆ ಇರುತ್ತದೆ, ಈ ತರದ ಎಲ್ಲಾ ವಿವರಗಳನ್ನು ಮುಂದೆ ಸರ್ಕಾರ ಇದರ DPR ಬಿಡುಗಡೆ ಮಾಡಿದ ನಂತರ ಒಂದು ಸಪರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಆದರೆ ಈಗ ನಿರ್ಮಾಣ ಆಗಿರುವ ನಮ್ಮ ಭಾರತದ ಶ್ರೇಷ್ಠ ಸಿವಿಲ್ ಇಂಜಿನಿಯರ್ ಆದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿನಲ್ಲಿ ನಿರ್ಮಾಣ ಆದ ಕಟ್ಟಡದಲ್ಲಿ ಹಲವಾರು ನ್ಯೂನತೆಗಳಿವೆ. ನೋಡಲಿಕ್ಕೆ ಹೊರಗಿನಿಂದ ಏರ್ಪೋರ್ಟ್ ಮಾದರಿಯಲ್ಲಿ ಸುಂದರವಾಗಿಯೇ ಇದ್ರೂ ಈ ಟರ್ಮಿನಲ್ನ ಒಳಗಡೆ ಪ್ರವೇಶಿಸಿದರೆ ಹಲವಾರು ನ್ಯೂನತೆಗಳು ಎದ್ದು ಕಾಣುತ್ತವೆ. ಇದರಲ್ಲಿ ಕೆಲವುಗಳನ್ನು ನಿಮ್ಮ ಗಮನಕ್ಕೆ ತರಲು ಪ್ರಯತ್ನಿಸುತ್ತೇನೆ. ಮೊದಲಿಗೆ 2021ರಲ್ಲಿ ಈ ಟರ್ಮಿನಲ್ ಕಟ್ಟಡ ಪೂರ್ಣ ಆದ ಮೇಲೆ ಒಂದು ಜೋರು ಮಳೆಗಾಳಿಗೆ ಈ ರೈಲ್ವೆ ಸ್ಟೇಷನ್ ಕಟ್ಟಡದ ಕೆಲವು ಭಾಗದ ಚಾವಣಿ ಹಾರಿ ಹೋಗಿತ್ತು. ಈ ಕಟ್ಟಡ ಏರ್ಪೋರ್ಟ್ನಂತೆ ಇದ್ದರೂ ಇದು ರೈಲ್ವೆ ಸ್ಟೇಷನ್. ನಮ್ಮ ದೇಶದ ರೈಲ್ನಲ್ಲಿ ಹೆಚ್ಚು ಓಡಾಟ ನಡೆಸುವ ಜನ ಮಧ್ಯಮ ವರ್ಗ ಮತ್ತು ಬಡಜನರ ವರ್ಗಕ್ಕೆ ಸೇರಿದವರೇ ಹೆಚ್ಚು. ಈ ಟರ್ಮಿನಲ್ಗೆ ತಮ್ಮ ದೂರ ದೂರಿಗೆ ರೈಲ್ನಲ್ಲಿ ಪ್ರಯಾಣಿಸಲು ಬರುವ ಜನ ಕೆಲವರು ಬೇಗ ಬಂದು ರೈಲುಗಳಿಗೆ ಕಾಯುತ್ತಾರೆ ಮತ್ತು ಕೆಲವು ಸಮಯದಲ್ಲಿ ರೈಲುಗಳು ಬರುವುದಕ್ಕೆ ವಿಳಂಬವೂ ಆಗುತ್ತದೆ. ಆ ಸಮಯದಲ್ಲಿ ರೈಲಿಗಾಗಿ ಕಾಯುತ್ತಿರುವ ಜನಕ್ಕೆ ಆಸನಗಳ ವ್ಯವಸ್ಥೆ ಸಾಕಷ್ಟಿಲ್ಲ. ಆದ್ದರಿಂದ ಜನ ಎಲ್ಲೆಂದರಲ್ಲೇ ಈ ದೊಡ್ಡ ಲಾಬಿಯಲ್ಲಿ ಕುಳಿತುಕೊಂಡಿರುತ್ತಾರೆ ಅಥವಾ ಮಲಗಿಕೊಂಡಿರುತ್ತಾರೆ.
ಮತ್ತು ಈ ಕಟ್ಟಡ ಪೂರ್ತಿ ಗಾಜಿನ ಕಟ್ಟಡ ಆಗಿದ್ದು ಮತ್ತು ಸೆಂಟ್ರಲೈಸ್ಡ್ ಎಸಿ ಇರುವ ಕಾರಣ ಈ ಕಟ್ಟಡಕ್ಕೆ ಕಿಟಕಿಗಳು ಇರುವುದಿಲ್ಲ. ಬೇಸಿಗೆ ಸಮಯದಲ್ಲಿ ಈ ಬಿಲ್ಡಿಂಗ್ ನಲ್ಲಿ ಕರೆಂಟ್ ಹೋದರೆ ಈ ಲಾಬಿಯಲ್ಲಿ ನಿಲ್ಲುವುದು ಕೂರುವುದು ಬಹಳ ಕಷ್ಟವಾಗುತ್ತದೆ. ಈ ಟರ್ಮಿನಲ್ನ ಹಲವಾರು ಕಡೆಗಳಲ್ಲಿ ಬಹಳಷ್ಟು ಜಾಗವಿದ್ದರು ಇದನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕೆಂಬ ಐಡಿಯಾ ಇವರಿಗೆ ಇಲ್ಲದಿರುವುದು ವಿಪರ್ಯಾಸ. ರೈಲ್ವೆ ಸ್ಟೇಷನ್ಗೆ ಬರುವ ಜನರು ಅವರು ಪ್ರಯಾಣಿಸಬೇಕಾಗಿರುವ ರೈಲು ಬರುವವರೆಗೆ ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ, ಅವರಿಗೆ ತಿನ್ನಲು ಬೇಕಾದ ಆಹಾರದ ಮಳಿಗೆಯ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆ, ಇವುಗಳನ್ನು ಈ ಟರ್ಮಿನಲ್ನಲ್ಲಿ ಉತ್ತಮವಾಗಿ ವ್ಯವಸ್ಥೆ ಮಾಡದೇ ಇರುವುದು ಎದ್ದು ಕಾಣುತ್ತದೆ. ಫುಡ್ ಕೋರ್ಟ್ನ ವ್ಯವಸ್ಥೆ ಫಸ್ಟ್ ಫ್ಲೋರ್ನಲ್ಲಿ ಇದ್ದರೂ ಹೆಚ್ಚು ಜನಕ್ಕೆ ಇದು ಕಾಣಿಸುವುದೇ ಇಲ್ಲ. ಶೌಚಾಲಯದ ವ್ಯವಸ್ಥೆ ಈ ಕಟ್ಟಡದಲ್ಲಿ ಇದ್ದರೂ ಬಿಲ್ಡಿಂಗ್ನ ಹಿಂದೆ ಇರುವ ಕಾರಣ ಹೆಚ್ಚು ಜನಕ್ಕೆ ತಿಳಿಯುವುದಿಲ್ಲ. ಶೌಚಾಲಯಕ್ಕೆ ದಾರಿ ಸೂಚಿಸುವ ಫಲಕಗಳನ್ನು ಸಹಿತ ಇಲ್ಲಿ ಹಾಕಿಲ್ಲ. ಈ ರೈಲ್ವೆ ಸ್ಟೇಷನ್ ಒಳ ಹೋಗುವ ಹೊರಬರುವ ಮೆಟ್ಟಿಲುಗಳ ಮುಂದೆ ರೋಡ್ ದಾಟುವ ವ್ಯವಸ್ಥೆ ಇಲ್ಲಿ ಸರಿಯಾಗಿಲ್ಲ. ಒಂದು ಜೀಬ್ರಾ ಕ್ರಾಸಿಂಗ್ನ ಸಹಿತ ಇಲ್ಲಿ ಹಾಕಿಲ್ಲ. ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ದೇಶ ವಿದೇಶದಲ್ಲೇ ಪ್ರಸಿದ್ಧಿ ಪಡೆದ ನಮ್ಮ ದೇಶದ ಹೆಮ್ಮೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿಟ್ಟು ಈ ಕಟ್ಟಡವನ್ನು ಈ ರೀತಿಯಲ್ಲಿ ವಿನ್ಯಾಸ ಮಾಡಿರುವುದು ಮತ್ತು ಈ ಕಟ್ಟಡದ ಒಳಗಿನ ಡಿಸೈನ್ ಅನ್ನು ಮಾಡಿರುವುದು ಈ ಬಿಲ್ಡಿಂಗ್ ಡಿಸೈನ್ ಮಾಡಿದ ಇಂಜಿನಿಯರ್ಗಳು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿಗೆ ಅವಮಾನ ಮಾಡಿದಂತೆ. ಇಲ್ಲಿನ ಕೆಲವು ಡಿಸೈನ್ಗಳು ಏನೋ ಮಾಡಲು ಹೋಗಿ ಏನೋ ಮಾಡಿದಂತಿದೆ. ಇನ್ನು ಮುಂದಾದರೂ ಈ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ಈ ರೈಲ್ವೆ ಸ್ಟೇಷನ್ಗೆ ಬರುವ ದೇಶದ ಎಲ್ಲೆಡೆಯ ಪ್ರಯಾಣಿಕರಿಗೆ ಈ ರೈಲ್ವೆ ಸ್ಟೇಷನ್ ಒಂದು ಸುಂದರ ಅನುಭವ ಕೊಡುವ ಮಾದರಿಯಲ್ಲಿ ಈ ನಮ್ಮ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿಟ್ಟಿರುವ ಟರ್ಮಿನಲ್ ಅನ್ನು ಕಾಪಾಡಿಕೊಂಡು ಹೋಗ್ಲಿ ಎಂದು ಅಪೇಕ್ಷಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.